ಈಗ ಏನಾಗಿದೆ ಅಂದರೆ ಮೋದಿ 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 ಅಂತ ಅವಾಗಿದೆ. ಅಲ್ಲಿ ಮೋದಿ ಏನು ಹೆಸರು ಹೇಳ್ತಾರೆ, ಬಂತು ಇಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಕಾಣಲಿಲ್ಲ. ಬೀದಿ ಬದಿ ವ್ಯಾಪಾರಿಯು ಸಹ ಇವತ್ತು ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಇವತ್ತು ನಮ್ಮ ತೆರಿಗೆ ಕೊಡ್ತಾ ಇದ್ದಾನೆ. ಅವರು ಒಂದು 25 ವರ್ಷ ಹಿಂದಿಗೆ ತಗೊಂಡು ಹೋಗ್ತಾರೆ, ಆದರೆ ಮೋದಿ ಮೋದಿ ಅಂತ ಹೇಳ್ಬಿಟ್ಟು ಮೋದಿಯಿಂದ ಅನುಕೂಲ ಆಗಿಲ್ಲ, ಅನನುಕೂಲನೇ ಜಾಸ್ತಿ ಆಗಿರುತ್ತೆ. ನಮ್ದೆಲ್ಲ ಹೋರಾಟ ಚಳುವಳಿ ಮೋದಿ ಮುಖವಾಡವನ್ನು ಅವ್ರು ಹಾಕ್ಕೊಂಡು ಬಂದರೂ ಸಹ ಅದನ್ನ ಕಳಿಸುವ ಒಂದು ತಯಾರಿಯಲ್ಲಿ ಇವತ್ತು ಸಾರ್ವಜನಿಕರು ಇವತ್ತು ಇದ್ದಾರೆ ಅಂತ. ಇವಾಗ ನೀರು, ರೋಡು, ಲೈಟು ಮಾಲ್ ಟೌನ್, ಅದೇ ಕೇಳೋದು. ನಂಜೇಗೌಡರು 50 ಲಕ್ಷ ಕೊಟ್ಟಿದ್ದಾರೆ ಸ್ವಂತ ದುಡ್ಡಲ್ಲಿ ಕೊಟ್ಟಿರೋದು. ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ಅಶ್ವಥ್ ರೆಡ್ಡಿ ಅಂತ ಹೇಳ್ಬಿಟ್ಟು, ಇಲ್ಲಿ ಅಶ್ವಥ್ ರೆಡ್ಡಿ ಅವರೇ, ಹೆಂಗಿದೆ ನಿಮ್ಮ ಮಾದೂರು ಚುನಾವಣಾ ರಂಗೇರ್ತಾ ಇದೆ. ಸೊ ಬಿಜೆಪಿ ಅಲ್ಲಿ ಇಬ್ಬರು ಆಸ್ಪಿರೆಂಟ್ಸ್ ಇದ್ದಾರೆ, JDS ಅಭ್ಯರ್ಥಿ ಕೂಡ ಪ್ರಚಾರವನ್ನು ಈಗಾಗಲೇ ಶುರು ಮಾಡ್ಕೊಂಡಿದ್ದಾರೆ. ಇತ್ತೀಚೆಗೆ ಪಂಚರತ್ನ ಯಾತ್ರೆಯನ್ನು ಜೋರಾಗಿ ಮಾಡಿದರು ಮಾದೂರಲ್ಲಿ. ಕಾಂಗ್ರೆಸ್ನಿಂದ ಸಿಟ್ಟಿಂಗ್ ಎಮ್ ಎಲ್ ಎ ನಂಜೇಗೌಡರು, ನೆಕ್ಸ್ಟ್ ಅವ್ರಿಗೆ ಟಿಕೆಟು. ಸೊ ಏನನ್ಸುತ್ತೆ ನಿಮಗೆ ಮಾದೂರು ಕ್ಷೇತ್ರದ ಚುನಾವಣಾ ನೋಡಿದ್ರೆ? ಸರ್, ನಾವು ಈಗ ಚುನಾವಣಾ ವರ್ಷದಲ್ಲಿದ್ದೀರಿ, ಖಂಡಿತ ಈಗ ಮಾಲೂರಲ್ಲಿ ಈಗ ಶಾಸಕರಾಗಿರ್ತಕ್ಕಂಥ ನಂಜೇಗೌಡರು ಅವರದೇ ಆದ ಒಂದು ಶೈಲಿಯಲ್ಲಿ, ಯಾಕಂದರೆ ಅವರು ಬೇರೆ ಮಟ್ಟದಿಂದ ಗ್ರಾಮ ಪಂಚಾಯತಿ ಲೆವೆಲಿಂದ ಅವರು ಚುನಾವಣೆ ಆಗಿ ಇವತ್ತು ಶಾಸಕರಾಗಿರ್ತಕ್ಕಂಥದ್ದು. ಅವರು ಬಂದ ಆದಮೇಲೆ ಸಮ್ಮಿಶ್ರ ಸರ್ಕಾರ ಬಂತು, ಅದರಲ್ಲಿ 1.5 ವರ್ಷದಲ್ಲಿ ಕುಮಾರಸ್ವಾಮಿ ಮತ್ತು ಪರಮೇಶ್ವರ್ DCM ಆದಾಗ, ಕುಮಾರಸ್ವಾಮಿ CM ಆದಾಗ ಸರಿಸುಮಾರು ಒಂದು 200-220 ಕೋಟಿ ಅನುದಾನಗಳನ್ನು ಅವರು ಗ್ರ್ಯಾಂಟ್ ಮಾಡಿಸ್ಕೊಂಡು ಬಂದಿರತಕ್ಕಂಥ ಒಂದು ಒಂದು ಇತಿಹಾಸ ಇದೆ. ಜೊತೆಗೆ ತದನಂತರ ಬಂದಿರತಕ್ಕಂಥ BJP ಆಡಳಿತದಲ್ಲಿ ಯಾವುದೇ ಒಂದು ಅಭಿವೃದ್ಧಿಗೆ ಕಾಮಗಾರಿಗಳಿಗೆ ತಕ್ಕ ಮಟ್ಟಿಗೆ ಅನುದಾನ ಬಂದಿಲ್ಲ. ಆದರೂ ಸಹ ಅವರ ಒಂದು ಶಾಸಕರ ಹಿಂದೆಯಲ್ಲಿ ಅವರ ಹೋರಾಟ, ಬಟ್ ಬೇರೆ ಬೇರೆ ಇಲಾಖೆಗಳಿಂದ ತಂದಿರತಕ್ಕಂಥ ಅನುದಾನದಲ್ಲಿ ಇವತ್ತು ಮೂಲಭೂತ ಸೌಕರ್ಯಗಳನ್ನ ಅತಿ ಹೆಚ್ಚು ಅಂದರೆ ಗ್ರಾಮಕ್ಕೆ ಒಂದು ಯೋಜನೆ ಅಥವಾ ಒಂದು ಕಾಮಗಾರಿ ಅಂತ, ಒಂದು ಪ್ರತಿಯೊಂದು ಗ್ರಾಮಕ್ಕೂ ಒಂದು ಕಾಮಗಾರಿ ಮಾಡಿರ್ತಕ್ಕಂಥ ನಿದರ್ಶನಗಳು ಇವತ್ತು ನಾವು ಯಾವುದೇ ಹಳ್ಳಿಯಲ್ಲಿ ಕಾಣ್ಬೋದು. ಜೊತೆಗೆ ಇವತ್ತು ಟೇಕಲ್ಲಲ್ಲಿ ಒಂದು 32 ಎಕರೆ ಸರ್ಕಾರದಿಂದ ಗ್ರ್ಯಾಂಟ್ ಮಾಡಿಸಿ ಅಲ್ಲಿ ಒಂದು ವಿವಿಧ ಇಲಾಖೆಗಳು, ಇವತ್ತು ಅಂಬೇಡ್ಕರ್ ಭವನ ಇರ್ಬೋದು, ಕಾಲೇಜು ಗ್ರೌಂಡ್ ಇರ್ಬೋದು, PU ಕಾಲೇಜ್ ಇರ್ಬೋದು, ITI ಕಾಲೇಜ್ ಇರ್ಬೋದು, ನಾಡ ಕಚೇರಿ ಇರ್ಬೋದು, ಈ ರೀತಿಯ ಒಂದು ಸಂಕೀರ್ಣಕ್ಕೆ ಮಾಡೋದಕ್ಕೆ ಅಲ್ಲಿ ಇದು ಮಾಡಿದ್ದಾರೆ. ಅಲ್ಲಿ ಒಂದು ಬೈಪಾಸು ಅವತ್ತು ಆಗಿರತಕ್ಕಂಥದ್ದು. ಜೊತೆಗೆ ತಾಲೂಕಿನಲ್ಲಿ ಹಲವಾರು ಹೋಬಳಿಗಳಲ್ಲಿ ಇವತ್ತು ವಸತಿ ಶಾಲೆಗಳು ಇವತ್ತು ಅತ್ಯಂತ ಯಶಸ್ವಿಯಾಗಿ ಒಳ್ಳೆಯ ಕಟ್ಟಡಗಳೊಂದಿಗೆ ಇವತ್ತು ಶಿಕ್ಷಣ ದೊರೆಯುವಂಥ ಕೆಲಸ ಅವರಿಂದ ಆಗಿದೆ. ಮಾಲೂರಲ್ಲಿ ಸುಮಾರು 20-25 ವರ್ಷದ ಹಿಂದೆ ಏನು ಆಶ್ರಯ ಸಮಿತಿಗೆ ಇವತ್ತು ಹಣ ಪಡೆದು ಇವತ್ತು ಅದನ್ನು ನೆನಗುಂದಕ್ಕೆ ಬಿದ್ದಿರ್ತಕ್ಕಂಥದ್ದು, ಅಲ್ಲಿ ಏನು ನಿವೇಶನಕ್ಕೆ ಜಾಗ ಇಲ್ಲ ಅಂತ ಹೇಳ್ಬಿಟ್ಟು ಶಾಸಕರು ಬಂದಿದ್ದ ತಕ್ಷಣವೇ ಅದಕ್ಕೆ 19.5 ಎಕರೆ ಇನ್ನು ಸರ್ಕಾರದಿಂದ ಮಂಜೂರು ಮಾಡಿಸಿ ಇವತ್ತು ಸರಿಸುಮಾರು 1800 ಇದನ್ನು ಪಟ್ಟಣದ ಫಲಾನುಭವಿಗಳಿಗೆ ಇವತ್ತು ನಿವೇಶನ ನೀಡೋದಕ್ಕೆ ಒಂದು ಕ್ರಮ ತಗೊಂಡಿರ್ತಕ್ಕಂಥದ್ದು. ಆಮೇಲೆ ಬೇರೆ ಬೇರೆ ಒಂದು ರಸ್ತೆಗಳಿರ್ಬೋದು, ಶಿಕ್ಷಣ ಇರ್ಬೋದು, ಮೂಲಭೂತ ಸೌಕರ್ಯಗಳಿಗೆ ಅವರು ಆದ್ಯತೆ ಕೊಟ್ಟಿದ್ದಾರೆ. ಆದ್ದರಿಂದ ಪುನಃ ಅವರು ಆಯ್ಕೆ ಆಗೋದರಲ್ಲಿ ಯಾವುದೇ ಸಂಶಯ ಇಲ್ಲ. ಮಾಲೂರಿನಲ್ಲಿ ಆಗುಹೋಗುಗಳು ನಡೆಯುವ ತಕ್ಕ ಮಟ್ಟಿಗೆ ಇವತ್ತು ಅಭಿವೃದ್ಧಿ ಆಗಿರೋದ್ರಲ್ಲಿ ಅದನ್ನು ಅಲ್ಲಗಳಿರೋದಕ್ಕೆ ಯಾರಲ್ಲೂ ಸಹ ಆಗೋದಿಲ್ಲ ಅಂತೇಳ್ಬಿಟ್ಟು ನನ್ನ ಭಾವನೆ. ಆಯ್ತು, ತುಂಬ ದೊಡ್ಡ ಲಿಸ್ಟ್ ಹೇಳಿದ್ರೆ ಅದೆಲ್ಲ ಅಭಿವೃದ್ಧಿ ಆಗಿದೆ ಅಂದ್ಬಿಟ್ಟು 2013-18 ಸಿದ್ದರಾಮಯ್ಯ CM ಆಗಿದ್ದಾಗ ತುಂಬ ದೊಡ್ಡ ಕಾರ್ಯಕ್ರಮವನ್ನು ಕೊಟ್ವಿ, ಎಲ್ಲ ಭರವಸೆಗಳನ್ನು ಈಡೇರಿಸಿದ್ವಿ, ಅಭಿವೃದ್ಧಿ ಮಾಡಿದ್ರಿ ಅಂದರು. ಬಟ್ ರಾಜ್ಯದಲ್ಲಿ ಕಾಂಗ್ರೆಸ್ ಸೋಲ್ತು. ಸೊ ಈಗ ನೀವು ಕೂಡ ಮಾದರಲ್ಲಿ ತುಂಬ ದೊಡ್ಡ ಲಿಸ್ಟ್ ಹೇಳಿದಂಗೆಲ್ಲ ಆಗಿದೆ ಅಂತ. ಸೊ BJP ಅವರು JDS ಅವರು ಈಗ ಸೋಲಿಸಲೇಬೇಕು ಅಂತ ನಿಂತ್ಕೊಂಡಿದ್ದಾರೆ BJPಯ ಉಡಿ ವಿಜಯಕುಮಾರ್ ಮತ್ತು ಮಂಜುನಾಥ್ ಗೌಡರು. ಸರ್, ನಿಜಕ್ಕೂ ಇವತ್ತು ಅಭಿವೃದ್ಧಿ ಒಂದು ಕೆಲಸಗಳನ್ನು ನೋಡಿ ಕಳೆದ ಚುನಾವಣೆಯಲ್ಲಿ ಎಲ್ಲೋ ಒಂದು ಜನ ಅದನ್ನು ತಿರಸ್ಕರಿಸಿರ್ತಕ್ಕಂಥದ್ದು ಇವತ್ತು ಪಶ್ಚಾತ್ತಾಪ ಪಡ್ತಾ ಇರತಕ್ಕಂಥದ್ದು. ಇವತ್ತು ಇಡೀ ದೇಶದಲ್ಲಿ ಕಮಿಷನ್ 40% ಕಮಿಷನ್ ಎಂಬ ಒಂದು ಏನು ಆಪಾದನೆ ಇದೆ ಅದು ಇವತ್ತು ಪ್ರಧಾನಮಂತ್ರಿಗೆ ಒಂದು ಪತ್ರ ಬರೆದು ಅದನ್ನು ಒಂದು ಏನು ಗುತ್ತಿಗೆದಾರ ಸಂಘದವರು ಬಹಿರಂಗವಾಗಿ ಇವತ್ತು ಪ್ರೆಸ್ ಮೀಟಲ್ಲಿ ಹೇಳಿರ್ತಕ್ಕಂಥ ನಿರ್ದೇಶನ ಇವತ್ತು ನಮ್ಮ ರಾಜ್ಯದ್ದು. ಇವತ್ತು ನಮ್ಮ ರಾಜ್ಯದ ಒಂದು ಏನು ಈ ಹಗರಣಗಳು ಸರ್ಮಾಲೆ. ಇವತ್ತು ಶಿಕ್ಷಣ ಇಲಾಖೆಯಲ್ಲಿ ಉದ್ಯೋಗ ಇವತ್ತು ನೇಮಕಾತಿ ವಿಷಯಗಳಲ್ಲಿ ನಾವು ಪಾರದರ್ಶಕನೇ ಮಾಡಿರ್ತಕ್ಕಂಥ, ಯಾಕಂದರೆ ಪ್ರತಿಯೊಬ್ಬ ಪದವೀಧರ, ಒಬ್ಬ ಶಿಕ್ಷಣ ಪಡೆದಿರ್ತಕ್ಕಂಥ ಯುವಕ ಅವನ ಒಂದು ಏನು ಪ್ರತಿಭೆಯಿಂದ ಇವತ್ತು ಅವನು ಉದ್ಯೋಗ ಪಡಿಬೇಕಾಗಿರ್ತಂತು ಅಂಥ ಒಂದು ಇವತ್ತು ಶಿಕ್ಷಕರಿರ್ಬೋದು, PSI ಹಗರಣ ಇರ್ಬೋದು, ಇದರಲ್ಲೂ ಸಹ ಇವತ್ತು ಹಗರಣ ಮಾಡಿ ಇವತ್ತು ಎಷ್ಟೋ ಲಕ್ಷಾಂತರ ಜನ ಇವತ್ತು ಬೀದಿ ಪಾಲು ಮಾಡಿರ್ತಕ್ಕಂಥದ್ದು. ಇವತ್ತು ಅಚ್ಚೆದಿನ ಹೆಸರಿನಲ್ಲಿ ಇವರು ಯಾವುದೇ ಒಂದು ಅಚ್ಚೆದಿನ ಒಂದು ಸೌಲಭ್ಯಗಳನ್ನು ಇವತ್ತು ಜನಸಾಮಾನ್ಯರಿಗೆ ನೀಡಿರ್ತಕ್ಕಂಥ ಅವರಿಗೆ ಆಸರೆ ಆಗಿರ್ತಕ್ಕಂಥ ಇವತ್ತು ನೋಡಿ ನಾನು ಮೋದಿಯನ್ನು ಮಾಡಿಲ್ವಾ
ಸರ್ ಮೋದಿಯವರ ಒಂದು ಏನು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ಗಳಿದೆ ಯಾವುದು ಮಾಡಿಲ್ಲ. ಇವತ್ತು ನೋಡಿ ನಾನು ಹೇಳ್ತೀನಿ, ಇವತ್ತು ನರೇಗಾ ಡಾಕ್ಟರ್ ಮನಮೋಹನ್ ಸಿಂಗ್ ಅಧಿಕಾರದಲ್ಲಿಲ್ಲ, UPA 1 UPA 2 ಅಲ್ಲಿ ಇವತ್ತು ನರೇಗಾ ಒಂದು ತಂದಿರತಕ್ಕಂಥದ್ದು. ಇವತ್ತು ಗ್ರಾಮ ಪಂಚಾಯತಿಗಳು ಅಷ್ಟೋ ಇಷ್ಟ ಕೆಲಸ ಮಾಡೋದಕ್ಕೆ, ಗ್ರಾಮ ಪಂಚಾಯತಿಗಳು ಆಡಳಿತ ಮಾಡೋದಕ್ಕೆ ಇವತ್ತಾಗಿದೆ. ಇವತ್ತು ನರೇಗಾ ಒಂದು ಇಲ್ಲ ಅಂದರೆ ಇವತ್ತು ಗ್ರಾಮ ಪಂಚಾಯತಿಗಳಿಗೆ ಕೆಲಸನೇ ಇರ್ತಾರಿಲ್ಲ. ಜನ ಅಷ್ಟೆಲ್ಲ ಇದ್ಕೊಂಡು ಕೂಡ ಮೋದಿ ನೋಡ್ಕೊಂಡು ವೋಟ್ ಹಾಕ್ತೀವಿ ಅಂತಾರೆ. ಹೌದು, ಈಗ ಏನಾಗಿದೆ ಅಂದರೆ ಮೋದಿ ಅಂತ ಅವಾಗಿದೆ ಅಲ್ಲಿ ಮೋದಿ ಏನು ಹೆಸರು ಹೇಳ್ತಾರೆ, ಬಂತು ಇಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಕಾಣಲಿಲ್ಲ. ಇವತ್ತು ಯಾರಿಗಾಗ್ತಾ ಇದೆ ಅಂದರೆ ಮೇಲ್ವರ್ಗದ ಕೆಲವೇ ಒಂದು ಬಂಡವಾಳಶಾಹಿ ಮತ್ತು ಒಂದು ಕಮ್ಮಿ ಏನು ಈ ಒಂದು ಉದ್ದಿಮೆಗಳಿದ್ದಲ್ಲ ಉದ್ಯಮಶೀಲಿಗಳಿಗೆ ಅವರಿಗೆ ಅನುಕೂಲ ಮಾಡ್ತಾ ಇದ್ದಾರೆ. ಅವು ನಮ್ಮ ಸಾಮಾನ್ಯ ಜನರ ತೆರಿಗೆ ಇವತ್ತು ಒಬ್ಬ ಸಾಮಾನ್ಯ ರಸ್ತೆಯಲ್ಲಿ ಒಂದು ಬೀದಿ ಬದಿ ವ್ಯಾಪಾರಿಯು ಸಹ ಇವತ್ತು ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಇವತ್ತು ನಮ್ಮ ತೆರಿಗೆ ಕೊಡ್ತಾ ಇದ್ದಾನೆ. ಅವರಿಗೆ ಬರಬೇಕಾದ ಹಣ ಅಭಿವೃದ್ಧಿಯ ಅವರ ಒಂದು ಆಸರೆ ಇವತ್ತು ಮೋದಿಯವರದ್ದು ಯಾವುದೇ ಒಂದು ಯೋಜನೆ ಇಲ್ಲ. ಇವತ್ತು ಯಾವುದೇ ಯೋಜನೆಗಳಿಲ್ಲ. ಇವತ್ತು ಸರ್ ಹಿಂದಿನ ಒಂದು ಕಾಂಗ್ರೆಸ್ ಮನಮೋಹನ್ ಸಿಂಗ್ ಸರ್ಕಾರ ಹಿಂದಿನ ಕಾಂಗ್ರೆಸ್ ಸರ್ಕಾರಗಳು ನೀಡಿರ್ತಕ್ಕಂಥ ಯೋಜನೆಗಳನ್ನು ಅವರು ಹೆಸರು ಬದಲಾವಣೆ ಮಾಡಿ ಇವತ್ತು ರೈಲ್ವೆ ಇರ್ಬೋದು, ಇವತ್ತು ಏನು ಯಾವುದು ನಮ್ಮ ಗ್ರಾಮೀಣ ಅಭಿವೃದ್ಧಿ ಇರ್ಬೋದು, ಇವತ್ತು ಶಿಕ್ಷಣ ಇರ್ಬೋದು, ಇವೆಲ್ಲವನ್ನು ಸಹ ಅವರು ಒಂದು 25 ವರ್ಷ ಹಿಂದಿಗೆ ತಗೊಂಡು ಹೋಗ್ತಾರೆ. ಆದರೆ ಮೋದಿ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ಯುವಕರಲ್ಲಿ ಮತ್ತು ಕೆಲವು ಮೇಲ್ವರ್ಗದ ಜನರಲ್ಲಿ ಆ ಒಂದು ಹವಾ ಬಿಟ್ಟಿದ್ದಾರೆ. ಆದರೆ ಇಲ್ಲಿ ನಿಜಕ್ಕೂ ಇವತ್ತು ಬಡತನ ಜಾಸ್ತಿ ಆಗ್ತಾ ಇದೆ. ಇವತ್ತು ಸಾಮಾನ್ಯ ಸಾರ್ವಜನಿಕನಿಗೆ ಇವತ್ತು ಯಾವುದೇ ಒಂದು ಮೋದಿಯಿಂದ ಅನುಕೂಲ ಆಗಿಲ್ಲ, ಅನಾನುಕೂಲನೇ ಜಾಸ್ತಿ ಆಗಿರ್ತಕ್ಕಂಥ. ಮಾಲೂರಿನ BJP ಆಸ್ಪಿರೆಂಟ್ ಕ್ಯಾಂಡಿಡೇಟ್ VD ವಿಜಯಕುಮಾರ್ ಅವರು ಮನೆ ಮಾಡಿದ್ದಾರೆ ಮಾಲೂರಲ್ಲಿ, ಈಗ ಅದಕ್ಕೂ ಕೂಡ ಮೋದಿ ನಿವಾಸ ಅಂತ ಹೆಸರಿಟ್ಟಿದ್ದಾರೆ. ಹೌದು ಸರ್, ಈಗ ನಾನು ಹೇಳ್ದಲ್ಲ, ಈಗ ನಾನು ಏನು ಹೇಳ್ದೆ ಅಂದರೆ ಅವರಿಗೆ ಅಭಿವೃದ್ಧಿಯವರು ಅವರು ಸಾಧನೆ ಮಾಡೋ ನೋಡಿಸೋದಕ್ಕೆ ಅವರಿಗೆ ಯಾವುದೇ ಒಂದು ವಿಷಯ ಇಲ್ಲ. ಇವತ್ತು 4 ವರ್ಷದ ಒಂದು BJP ಸರ್ಕಾರದಲ್ಲಿ ಇವತ್ತು ನಿನ್ನೆ ಒಬ್ಬ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿ ಕೋಲಾರಲ್ಲಿ ಒಂದು ಹೇಳ್ತಾರೆ, ಅವರು ರಸ್ತೆ ಗುಂಡಿ ಮುಚ್ಚಬೇಕಾದ್ರೆ BJP ನೀವು ಮತ ಕೊಡಿ ಅಂದರೆ ಇವರು ಜನಪ್ರತಿನಿಧಿ, ಒಬ್ಬ ಮಂತ್ರಿಯಾಗಿದ್ದಾರೆ ಜವಾಬ್ದಾರಿಯುತವಾಗಿ. ಇವತ್ತು ಕರ್ನಾಟಕ ಸರ್ಕಾರದ ಮಂತ್ರಿಯಾಗಿ ಕೋಲಾರ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿರ್ತಕ್ಕಂಥವರು ಇವತ್ತು ಜನಕ್ಕೆ ಯಾವ ರೀತಿ ಒಂದು ಬೆದರಿಕೆ ಆಗ್ತಾರೆ ನೋಡಿ. ಅಂದರೆ ನೀವು ಗುಂಡಿ ಮುಚ್ಚಬೇಕಾದ್ರೆ ನೀವು BJP ಮತ ಹಾಕಬೇಕು ಅಂದರೆ ಅಲ್ಲಿಗೆ ಇವರೇನು ಸರ್ಕಾರದ ಒಂದು ಪ್ರತಿನಿಧಿ ಅಲ್ವಾ, ಇವನ್ನ ಆಯ್ಕೆ ಮಾಡಿಲ್ವಾ, ಇದೆಲ್ಲನೂ ಸಹ ಜನ ನೋಡ್ತಾ ಇದ್ದಾರೆ. ಮೋದಿ ನಿವಾಸ ಅಂತ ಹೇಳ್ಬಿಟ್ಟು ಅವರು ಇಟ್ಟರೆ ಜನ ಏನು ಯಾಮರುವಷ್ಟು ಒಂದು ಕೀಳ್ಮಟ್ಟಕ್ಕೆ ನಮ್ಮ ಕನ್ನಡ ನಾಡಿನ ಜನ ಇಲ್ಲ. ಇವತ್ತು ಬೇರೆ ಬೇರೆ ಉತ್ತರ ಭಾರತದಲ್ಲಿ ಕೆಲವು ರಾಜ್ಯಗಳಲ್ಲಿ ಅವರು ಮೇಲ್ಗೈ ಆಗಿರ್ಬೋದು, ಆದರೆ ದಕ್ಷಿಣ ಭಾರತದಲ್ಲಿ ನಾವೇನಿದ್ದೀರಿ, ನಾವು ಈ ಒಂದು ದ್ರಾವಿಡ ಸಂಸ್ಕೃತಿಯಲ್ಲಿ ನಾವೇನಿಲ್ಲ ಏನಿದ್ದೀರೋ ನಮ್ಮದೆಲ್ಲ ಹೋರಾಟ ಚಳುವಳಿ ಮೂಲಕ ನಾವೆಲ್ಲ ಬಂದಿರತಕ್ಕಂಥದ್ದು ಬೆಳಕಿಗೆ. ನಾವು ಜನಗಳು ಈ ವರ್ಷ ಮೋದಿನ ತಿರಸ್ಕರಿಸುವ ಒಂದು ಭಾವನೆಯಲ್ಲಿ ಅವರೆಲ್ಲರೂ ಸಹ ಅರಿವು ಆಗ್ತಾ ಇದೆ. ಇವತ್ತು ಮೇಲ್ನೋಟಕ್ಕೆ ಅವರು ಅಲ್ಲಿ ಏನು ಅಭಿವೃದ್ಧಿ ಅಂತ ಹೇಳ್ಬಿಟ್ಟು ಭಾಷಣಗಳಲ್ಲಿ ಹೇಳ್ತಾ ಇಲ್ಲಿ ವಾಸ್ತವವಾಗಿ ಇವತ್ತು ಇಲ್ಲಿ ಭಾಳ ಸಂಕಷ್ಟದಲ್ಲಿರ್ತಕ್ಕಂಥ ಒಂದು ಪರಿಸ್ಥಿತಿ ನಮ್ಮ ಜನದ ಮುಂದೆ ಇದೆ. ಅದನ್ನು ಅರಿತು ಇವತ್ತು ವೋಟ್ ಹಾಕ್ತಾರೆ. ಅವರು ಮೋದಿ ಹೆಸರನ್ನು ಮೋದಿ ಮುಖವಾಡವನ್ನು ಅವ್ರು ಹಾಕ್ಕೊಂಡು ಬಂದರೂ ಸಹ ಅದನ್ನು ಕಳಿಸುವ ಒಂದು ತಯಾರಿಯಲ್ಲಿ ಇವತ್ತು ಸಾರ್ವಜನಿಕರು ಇವತ್ತು ಇದ್ದಾರೆ ಅಂತ ಹೇಳ್ಬಿಟ್ಟು ನನ್ನ ಭಾವನೆ ಸರ್. ನಯಾ ಸ್ಪಶ, ನಮ್ಮದು ಅಂಗಡಿ ಇದೆ ಸರ್, ಚಿಕನ್ ಅಂಗಡಿ ಇದೆ, ಪರವಾಗಿಲ್ಲ KG ಇವಾಗ 220 ಇದೆ, 220 ಸರ್, 220 ಟೌನ್ ಹೋಗ್ತು 2000 ಆಗ್ತದ. ರಾಜಕಾರಣ ಒಳ್ಳೇದಿದೆ ಸರ್, ಒಳ್ಳೇದಿದೆ, ಎಲ್ಲರೂ ಇದ್ದಾರೆ, ನಮ್ಮದು ಒಳ್ಳೆ ಕೆಲಸ ಮಾಡಿದ್ದಾರೆ. 4 ವರ್ಷದಿಂದ MLA ಆಗಿದ್ದಾರೆ, ಸೊ ಒಳ್ಳೆ ಕೆಲಸ ಮಾಡಿದ್ದೀರಾ, ಡೆವಲಪ್ಮೆಂಟ್ ಆಗಿದೆಯಾ ಮಾಲೂರು ಅಂತ? ಆಗಿದೆ ಸರ್, ಒಳ್ಳೆ ಕೆಲಸ ಆಗಿದೆ. ಸ್ಯಾಂಕ್ಷನ್ ಮಾಡ್ಕೊಂಡು ಬಂದಿದ್ದಾರೆ, ಇವಾಗ ಮಳೆ ನಿಂತಿದೆ ಅಲ್ಲ, ಒಳ್ಳೆ ರೋಡ್ ಗೀಡ್ ಎಲ್ಲ ಆಗ್ತಾ ಇದೆ. ಇವಾಗ ನೀರು, ರೋಡು, ಲೈಟು, ಮಾಲೂರು ಟೌನ್ ಅದೇ ಕೇಳೋದು. ಇವಾಗ ಮಳೆ ನಿಂತಿದೆಯಲ್ಲ, ಎಲ್ಲ ಕೆಲಸ ಡೆವಲಪ್ಮೆಂಟ್ ಆಗ್ತದೆ, ಇವಾಗ ಆಗ್ತದೆ. ಒಂದು ತಿಂಗಳ 4 ವರ್ಷದಿಂದ ಏನು ಮಾಡಿಲ್ಲ ಬಾ, ಈಗ ಎಲೆಕ್ಷನ್ ಬಂತು ಅಂತ ರೋಡ್ ಮಾಡ್ತಾರ ಅಂತ ಜನ ಹೇಳ್ತಿದ್ರೆ. ಅಲ್ಲ, ಇವಾಗ ಮಳೆ ವರ್ಷ ಎಲ್ಲ ಮಳೆ ಬೀಳ್ತಾನೆ ಐತೆ, ಬೀಳ್ತಾನೆ ಇದೆ ಅಲ್ಲ, ಅದು ಹೆಚ್ಚು ಕಮ್ಮಿ ಆಗ್ತದೆ, ರೋಡ್ಗಳು ಆಗ್ತದೆ, ಇವಾಗ ಮಾಡ್ಕೊಂಡು ಬರ್ತಾ ಇದ್ದಾರಲ್ಲ. ಸೊ ಹಿಂದೆ MLA ಆಗಿದಂತ ಮಂಜುನಾಥ್ ಗೌಡರೆಲ್ಲ ಆಗಿನ ಕಾಲದಲ್ಲಿ ಮಾಡಿಸಿದ ರೋಡ್ಗಳು, ಜೊತೆಗೆ ಶಾದಿ ಮಹಲ್ ಎಲ್ಲ ಅವರೇ ಶಂಕುಸ್ಥಾಪನೆ ಮಾಡಿದ್ದು, ಅದನ್ನ ನಂಜೇಗೌಡರು ನಾನು ಮಾಡಿಸಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲ ಸರ್, ಅವ್ರ ಪಿರಿಯಡ್ ಅಲ್ಲಿ ಅವ್ರು ಮಾಡಿದ್ರು, ಇವಾಗ 50 ಲಕ್ಷ ಕೊಟ್ಟಿದ್ದಾರಲ್ಲ ನಂಜೇಗೌಡರು, 50 ಲಕ್ಷ ಕೊಟ್ಟಿದ್ದಾರೆ, ಸ್ವಂತ ದುಡ್ಡಲ್ಲಿ ಕೊಟ್ಟಿರೋದು.
ಮನ್ಸೂರ್ ಖಾನ್ ಅವರು ಮಾಡಿದ್ದು, ಇವಾಗ ನಂಜೇಗೌಡರು 50 ಲಕ್ಷ ಕೊಟ್ಟಿದ್ದಾರೆ ಇಲಾಖೆ ಟೈಮಲ್ಲಿ ಮಾತ್ರ ಅವ್ರಿಗೆ ಮಾತ್ರ ರೋಡ್ ಮಾಡ್ಕೊಂಡಿದ್ದಾರೆ, ಬೇರೆಯವ್ರಿಗೆ ಮಾಡ್ಕೊಡಿಲ್ಲ ಅಂತ. ಎಲ್ಲರೂ ಓಡ್ತದಲ್ಲ ಸರ್, ಎಲ್ಲರೂ ಓಡ್ತದಲ್ಲ, ರೋಡ್ ಮೇಲೆ ಎಲ್ಲರೂ ಓಡೋದಿದೆ. ನಿಮ್ಮ ಪ್ರಕಾರ ನಂಜೇಗೌಡರು ಎಂ ಎಲ್ ಆಗ್ಬೇಕು ಮತ್ತೆ? ಹೌದು ಸರ್. ಯಾರು ಸಿ ಎಂ ಆಗಬೇಕು? ಸಿ ಎಮ್ ನಮ್ಮ ಸಿದ್ದರಾಮಯ್ಯ ಆಗಬೇಕು. ಒಳ್ಳೆ ಒಳ್ಳೆಯವರು, ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಆಗಬೇಕು. ಇಬ್ಬರು ಹೆಂಗೆ ಹಾಕಾಗುತ್ತೆ? ಒಬ್ಬರು ಒಬ್ಬರು ಇಬ್ಬರು ಒಬ್ಬರು ಅವರು, ಇವರು ಬಿಟ್ಟರೆ ಅವರು ಎಲ್ಲ ಎರಡು ಎರಡು ಜನನೂ ಆಗಬೇಕು. ಸೈಯದ್ ಮುಜಮ್ಮಿಲ್, ಸೈಯದ್ ಮುಜಮ್ಮಿಲ್. ಮುಜಮ್ಮಿಲ್ ಯಾವ ಎಲ್ಲಿ ಕೆಲಸ ಮಾಡ್ತೀರಾ, ಏನು ಕೆಲಸ ಮಾಡ್ತೀರಾ? ನಮ್ಮದು ಟ್ರಾನ್ಸ್ಪೋರ್ಟ್ ಐತೆ. ಟ್ರಾನ್ಸ್ಪೋರ್ಟ್ ಇದೆ. ಸೊ ಹೆಂಗಿದೆ ಮಾಧೂರಲ್ಲಿ ರಾಜಕಾರಣ? ನಿಮ್ಮ ಪ್ರಕಾರ ಯಾರು ಎಂ ಎಲ್ ಆಗಬೇಕು? ಎಮ್ ಎಲ್ ಎ ಇವರೇ ನಂಜೇಗೌಡ. 4.5 ವರ್ಷ ಅಭಿವೃದ್ಧಿ ಕೆಲಸ ಮಾಡಿದಾರ? ಮಾಡಿದಾರ. ಏನಾಗ್ಬೇಕು ಇನ್ನು? ಎಲ್ಲ ಮಾಡ್ತಾವ್ರೆ. ಎಲ್ಲ ಏನಾಗ್ಬೇಕು ಇನ್ನು? ಮಾಧೂರಿಗೆ ಇನ್ನು ಇದರ ಆಗಿಲ್ಲ, ಇದರ ಆಗ್ಬೇಕು ಅಂತ ಏನಾಗ್ಬೇಕು? ಏನಂದ್ರೆ ರೋಡುಗಳು ಇದು ಅದು ಆಗ್ಬೇಕು. ರೋಡುಗಳು ಆಗೈತೆ, ಮಾಡೋರೆ ಮಾಡೋರೆ ಎಗರ್ತಾ ಇದ್ದ ತಿರ್ಗಾ ಮಾಡ್ತಾ ಇರ್ತಾರೆ. ಹ್ಞೂ ಹ್ಞೂ ಅಷ್ಟೇ, ಬೇರೆದೇನಿಲ್ಲ. ಹ್ಞೂ.